ಮುಹೂರ್ತ ಹೋದ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಮಾಡಿದ್ದು. ಸೊ ಈ ವರ್ಷ ಶಿವರಾತ್ರಿ ಹಬ್ಬ ಆದಮೇಲೆ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್. ಎಸ್ಪೆಷಲಿ ಒಂದು ಟೀಮ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಮೇಲೆ, ಒಳಗಡೆ ಒಂದು ಒಳ್ಳೆ ಉದ್ದೇಶ ಇದಾದಮೇಲೆ ಐ ಥಿಂಕ್ ಸೆಲ್ಫ್ ಮೋಟಿವೇಶನ್ ಇರುತ್ತೆ. ಆ ಒಂದು ಉದ್ದೇಶದಿಂದ ಫುಲ್ ಫಿಲಮ್ ಮಾಡಿದ್ದೀವಿ. ನೀವು ನೋಡ್ಬಿಟ್ಟು ಹೇಳಬೇಕಾಗಿದೆ. ಕರ್ವಾ ಚಿತ್ರ ನೋಡೋದಾದಮೇಲೆ ನಮಗೂ, ನಾವು ಕರ್ವಾ ಫಿಲಮ್ ರಿಲೀಸ್ ಮಾಡಿದಾಗ ಅಂದ್ಕೊಂಡಿವಿ ಒಂದು ಚೆನ್ನಾಗಿ ಮಾಡಿದ್ವಿ ಕಾನ್ಸೆಪ್ಟು, ಒಂದು ವಾರ ಎರಡು ವಾರ ಜನ ಅಪ್ರಿಷಿಯೇಟ್ ಮಾಡ್ಬೋದು ಅಂತ. 108 ದಿನ ಥಿಯೇಟ್ರಲ್ಲಿ ಓಡಿಸಿದ್ರು, ಅವರೊಂದು ಪ್ರೀತಿ ಅಭಿಮಾನ. ಸೊ ಆ ಒಂದು ಅಷ್ಟೊಂದು ಪ್ರೀತಿ ಕೊಟ್ಟಮೇಲೆ ನೆಕ್ಸ್ಟ್ ಫಿಲಮ್ಗೂ ಕೂಡ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂದಮೇಲೆ ನಾವು ಅದಕ್ಕೆ ಅಂತ ಜಾಸ್ತಿ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೆಲಸ ಮಾಡಿದ್ವಿ. ಅದಾದಮೇಲೆ ಫಿಲ್ಮ್ ನೋಡಿದ್ಮೇಲೆ ನಮಗೆ ಚೆನ್ನಾಗಿ ಮಾಡಿದ್ದೀವಿ ಅಂತ ಅನಿಸಿದೆ. ಯಾಕೆಂದರೆ ಕರ್ವಾ ಫಿಲ್ಮಲ್ಲಿ ಪ್ರತಿಯೊಂದು ಹಂತ ಕೂಡ ಏನೋ ಟ್ವಿಸ್ಟ್ ಇರುತ್ತೆ. ಇದರಲ್ಲೂ ಕೂಡ ಏನಕ್ಕೆ ಆಗ್ತದೆ ಏನು ಟ್ವಿಸ್ಟು ಅಂದರೆ 1 hour 58 minutes ಇದೆ ಫಿಲಮು. ಆ 58 minutes ಕೂಡ ಕತೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಅದಷ್ಟು ನೋಡಲೇಬೇಕಾಗುತ್ತೆ. ಅದು ನೋಡಿದಾಗ ಜನಕ್ಕೆ ಒಳ್ಳೆ ಫಿಲಮ್ ಮಾಡಿದ್ದಾರೆ ಅಂತ ಹೇಳ್ತಾರಂತ ನನ್ನ ಒಂದು ನಂಬಿಕೆ. ರವಿ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ನಾನಿನ್ನೂ ಎಲಿಜಿಬಲ್ ಇಲ್ಲ ಅನಿಸುತ್ತೆ. ಯಾಕೆಂದರೆ ಫಸ್ಟು ನಮ್ಮ ಡೈರೆಕ್ಟರ್ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ವಿಷಯ. ನಾನು ಈ ಒಂದು ಪಾತ್ರನ ರವಿ ಸರೇ ಮಾಡಬೇಕಂದ್ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡಿದೆ. ರವಿ ಸರ್ ಲೈನೆಲ್ಲ ಕೇಳಿದ್ರು, ಒಪ್ಕೊಂಡ್ರು. ಅದಾದಮೇಲೆ ಅವರೇ ನಮ್ಮ ಜೊತೆ ಒಂದು 20-25 days ಅವ್ರ ಮನೇಲೆ ಸ್ಕ್ರೀನ್ ಪ್ಲೇಗೆಲ್ಲ ಅವರು ಸಪೋರ್ಟ್ ಮಾಡಿ ಹುಡುಗರಿಗೆ ಹೆಲ್ಪ್ ಆಗಬೇಕು ಅಂತ ನಮಗೆ ಸಾಕಷ್ಟು ಒಂದು ಮೋಟಿವೇಶನ್ ಕೊಟ್ಟರು. ಅವ್ರ ಐಡಿಯಾಸ್ ಕೂಡ ಸಾಕಷ್ಟು ಫಿಲಮಲ್ಲಿ ಯೂಸ್ ಮಾಡಿ ಚಿತ್ರವನ್ನು ಮಾಡಿದ್ವಿ. ಸೊ ರವಿ ಸರ್ ಫಸ್ಟ್ ಫಿಲಮ್ ಅಂದರೆ ನಾನು ಐ ಥಿಂಕ್ 2 years ಮಗುವಾಗಿದ್ದಾಗ ನಮ್ಮ ತಂದೆ ರಣಧೀರ ಫಿಲಮ್ಗೇನೋ ಕರ್ಕೊಂಡು ಹೋಗಿರೋಂತ. ಸೊ ಅಂಥ ಒಬ್ಬ ನಟನ ಜೊತೆ ನಾನು ಆ್ಯಕ್ಟ್ ಮಾಡ್ತಿರೋದು ನನಗೆ ಒಂದು ಖುಷಿಯಾಗುವಂಥ ವಿಷಯ. ಆ್ಯಂಡ್ ಥ್ಯಾಂಕ್ ಯು ರವಿ ಸರ್. ಪ್ರೀತಿ ಇಲ್ಲಿ ಇಲ್ಲ. ಆ್ಯಕ್ಚುಲಿ ಮನುಷ್ಯ ಏನು ಮಾಡ್ತಾನೆ ಅಂದರೆ ನಮ್ಮ ಸಮಾಜದಲ್ಲಿ ನೋಡ್ತಿರೋ ಪ್ರಕಾರ, ನಾನೇ ಫಾರ್ ಎಕ್ಸಾಂಪಲ್ ನಾನು ನೋಡಿರೋ ಪ್ರಕಾರ, ಒಂದು ಚಿಕ್ಕ ವಯಸ್ಸಲ್ಲಿ ದುಡ್ಡಿರೋರು ಹೇಗೆ ಟ್ರೀಟ್ ಮಾಡ್ತಾರೆ, ದುಡ್ಡಿಲ್ದಿರೋರು ಹೇಗೆ ಟ್ರೀಟ್ ಮಾಡ್ತಾರೆ ಸಮಾಜದಲ್ಲಿ ಅಂತ ಗೊತ್ತಾದಮೇಲೆ ಅವನ ನಡವಳಿಕೆ ಹೇಗೆ ಚೇಂಜ್ ಆಗುತ್ತೆ. ಒಪ್ಕೊಂಡ್ರು ಒಪ್ಕೊಂಡಿಲ್ಲ ಅಂದರೂ ಸಮಾಜದಲ್ಲಿ ದುಡ್ಡಿಗೆ ಒಂದು ಬೆಲೆ ಇದೆ. ಅದಕ್ಕೆ ಸೂಪರ್ಫಿಷಿಯಲಾಗಿ ಒಬ್ಬ ವ್ಯಕ್ತಿ ಅವನು ಒಳ್ಳೆಯವನಾಗಿದ್ದರು ಕೆಟ್ಟವನಾಗಿದ್ದರು ಕೂಡ ಅವ್ನ ದುಡ್ಡು ಮೇಲೆ ಎಷ್ಟೊಂದು ಜನ ಅವನ್ನ ಜಡ್ಜ್ ಮಾಡ್ತಾರೆ, ಇವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ. ಸೊ ಆ ಥರ ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಿದ್ರೆ ಏನೇನು ಚೇಂಜಸ್ ಆಗುತ್ತೆ, ಹಾಗೆ ದುಡ್ಡಿಂದನೇ ಹೋದರೆ ಏನೇನು ಚೇಂಜಸ್ ಆಗುತ್ತೆ ಅಂತ ಒಂದು ಮೆಸೇಜ್ ಇದೆ ಕೂಡ. ಬಟ್ ಮೆಸೇಜೆಲ್ಲ ಹೇಳಿ ನಾವು ಸಮಾಜದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅಂತೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಲ್ಲ, ನೋಡಿದವ್ರಿಗೆ ಗುರು ಇದು ಕರೆಕ್ಟ್ ಅಲ್ಲ, ಈ ಥರ ಮಾಡಬಾರ್ದು ಅಂತ ಒಂದು ಫೀಲಿಂಗ್ ಬರುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ರಿಲೀಸ್ ಈ ತಿಂಗಳ ಕೊನೆ ವಾರದಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಈಗ ಒಂದು ಕ್ಯೂಬ್ ಮತ್ತು UFOದೆಲ್ಲ ಏನೊಂದು ಸ್ಟ್ರೈಕ್ ನಡೀತಾರೋ ಒಂದು ಕಾರಣದಿಂದ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಲ್ಲ. ಈ ವಾರದ ಅಂತ್ಯದಲ್ಲಿ ನಮಗೆ ಜಯಣ್ಣವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಜಯಣ್ಣವ್ರು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್.